ಹಾಯ್ ಹಲೋ, ಎಲ್ಲ ರಾಜ್ಯದ ಜನರಿಗೆ ನಮಸ್ಕಾರ. ಸೊ ಬೇಸಿಕಲಿ ಒಂದು ಇಂಪಾರ್ಟೆಂಟ್ ನ್ಯೂಸ್ ಬರ್ತಾ ಇದೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರಿಗೆ ಮತ್ತು ಅವರ ಒಂದು ಅವಲಂಬಿತರಿಗೆ. ಸೊ ಇಷ್ಟು ದಿನ ತುಂಬ ದಿನಗಳಿಂದ ಸರ್ಕಾರಿ ನೌಕರರು ದತ್ತು ಮಕ್ಕಳಿಗೂ ಕೂಡ ಅನುಕಂಪದ ಆಧಾರದ ಮೇಲೆ ಉದ್ಯೋಗಕ್ಕೆ ಅವಕಾಶವನ್ನು ಮಾಡಿಕೊಡಬೇಕು ಅಂತ ಸರ್ಕಾರ ಮತ್ತು ಕೋರ್ಟಿನ ಒಂದು ಸಾಲು ಸಾಲಾಗಿ ಒಂದು ಪತ್ರಗಳನ್ನು ಬರೆದರು. ಸೊ ಕೋರ್ಟಲ್ಲಿ ಪೆಟಿಷನ್ಸ್ಗಳು ಕೂಡ ಹಾಕಲಾಗಿತ್ತು. ಸೊ ಫೈನಲಾಗಿ ಸರ್ಕಾರಿ ನೌಕರರಿಗೆ ಮತ್ತು ಅವರ ಒಂದು ಅವಲಂಬಿತರಿಗೆ ತುಂಬಾ ಉಪಯುಕ್ತವಾಗಿರುವಂಥ ಒಂದು ತೀರ್ಪನ್ನು ಇವತ್ತಿನ ದಿನ ಕರ್ನಾಟಕ ಹೈಕೋರ್ಟ್ ನೀಡಿದೆ. ಸೊ ಏನಿದೆ ತೀರ್ಪು, ಯಾವ ರೀತಿಯಾಗಿ ಅನುಕಂಪದ ಆಧಾರದ ಮೇಲೆ ಯಾರೆಲ್ಲ ಜಾಬ್ ಪಡಿಬೇಕು ಅಂತ ಇಲ್ಲಿ ಆಸೆಯನ್ನು ಹೊಂದಿದ್ದಾರೆ. ಸೊ ಅವರಿಗೆ ಒಂದು ಗುಡ್ ನ್ಯೂಸ್ ಇದೆ. ಸೊ ಫೈನಲಿ ಒಂದು ದೊಡ್ಡ ತೊಡಕು ಅಂತಲೇ ಹೇಳ್ಬೋದು, ಆ ಒಂದು ತೊಡಕನ್ನು ಸಾಲ್ವ್ ಮಾಡಲಾಗಿದೆ. ಸೊ ಏನಿದೆ ಬಿಗ್ ಬ್ರೇಕಿಂಗ್ ನ್ಯೂಸ್ ಅಂದರೆ, ದತ್ತು ಮಕ್ಕಳಿಗೂ ಕೂಡ ಅನುಕಂಪದ ಆಧಾರದ ಮೇಲೆ ಉದ್ಯೋಗಕ್ಕೆ ಅರ್ಹತೆಯನ್ನು ನೀಡಬೇಕು ಅಂತ ಹೈಕೋರ್ಟ್ ಮಹತ್ವದ ಆದೇಶವನ್ನು ಇವತ್ತಿನ ದಿನ ಹೊರಡಿಸಿದೆ. ಸೊ ಈ ಒಂದು ಆದೇಶದಿಂದ ಅದೆಷ್ಟೋ ಜನರಿಗೆ ಲಾಭ ಆಗಲಿದ್ದು, ಅದೆಷ್ಟೋ ಜನರು ಉದ್ಯೋಗವನ್ನು ಪಡೆದುಕೊಳ್ಳಲಿದ್ದಾರೆ. ಸೊ ಏನಿದೆ ಸಂಪೂರ್ಣವಾಗಿರುವಂಥ ನ್ಯೂಸ್ ಅಂತ ನಾವು ಸ್ಟೆಪ್ ಬೈ ಸ್ಟೆಪ್ ನೋಡ್ತಾ ಹೋಗೋಣ. ಸೊ ಇಲ್ಲಿ ನೋಡ್ತಾ ಇರುವಂಥದ್ದು, ದತ್ತು ಮಕ್ಕಳು ಅನುಕಂಪದ ನೌಕರಿ ಪಡೆಯಬಹುದು, ನೈಸರ್ಗಿಕ ಮಕ್ಕಳಿಗೂ ದತ್ತು ಮಕ್ಕಳಿಗೂ ಯಾವುದೇ ವ್ಯತ್ಯಾಸವಿಲ್ಲ ಎಂದು ಹೈಕೋರ್ಟ್ ಮಹತ್ವದ ಆದೇಶ ಹೊರಡಿಸಿದೆ. ದತ್ತು ಪುತ್ರನಿಗೆ ಅಂದರೆ ನೋಡಿ, ದತ್ತು ಮಕ್ಕಳು ಮತ್ತು ನೈಸರ್ಗಿಕ ಮಕ್ಕಳು ಇಬ್ಬರಿಗೂ ಕೂಡ ಯಾವುದೇ ರೀತಿಯಾದಂಥ ವ್ಯತ್ಯಾಸ ಇಲ್ಲ ಎಂಬುದು ಹೈಕೋರ್ಟ್ ಮಹತ್ವದ ಆದೇಶ ಇದೆ. ಸೊ ಈ ಒಂದು ಆದೇಶ ಇವತ್ತಿನ ದಿನ ಹೊರಡಿಸಲಾಗಿದೆ. ದತ್ತು ಪುತ್ರನಿಗೆ ಅನುಕಂಪದ ಆಧಾರದ ಉದ್ಯೋಗ ಲಭ್ಯವಾಗುವುದಿಲ್ಲ ಎಂದು ಏಕಸದಸ್ಯದ ಪೀಠ ಹೊರಡಿಸಿದ್ದ ಆದೇಶವನ್ನು ಪ್ರಶ್ನಿಸಿ ಮೇಲ್ಮನವಿ ಅರ್ಜಿ ವಿಚಾರಣೆ ನಡೆಸಿದ ನ್ಯಾಯಮೂರ್ತಿ ಸೂರಜ್ ಗೋವಿಂದರಾಜು ಮತ್ತು ನ್ಯಾಯಮೂರ್ತಿ ಜಿ ಬಸವರಾಜು ಪೀಠ ಆದೇಶವನ್ನು ಹೊರಡಿಸಿದೆ. ಸೊ ಬೇಸಿಕಲಿ ಏನು, ಮೊದಲು ಏಕಸದಸ್ಯೀಯ ಪೀಠ ಎನ್ನುವ ಒಂದು ಆದೇಶವನ್ನು ನೀಡಿತ್ತು ದತ್ತುಪುತ್ರರಿಗೆ ಒಂದು ಅನುಕಂಪದ ಆಧಾರದ ಮೇಲೆ ಜಾಬನ್ನು ನೀಡೋಕೆ ಆಗೋದಿಲ್ಲ ಅಂತ. ಅದನ್ನು ಇವಾಗ ವಿಚಾರಣೆ ನಡೆಸಿರುವಂಥ ಒಂದು ಗೋವಿಂದರಾಜು ಮತ್ತು ಬಸವರಾಜು ಎಂಬ ಇಬ್ಬರು ನ್ಯಾಯಮೂರ್ತಿಗಳು ಆ ಒಂದು ಆದೇಶವನ್ನು ಖಾರೀಜು ಮಾಡಿ ಹೊಸ ಆದೇಶದಲ್ಲಿ ಅವರಿಗೆ ಒಂದು ಪರವಾನಗಿಯನ್ನು ನೀಡಿದ್ದಾರೆ. ರೈಟ್. ಸೊ ಇದಾದಮೇಲೆ ನೆಕ್ಸ್ಟ್ ಹೇಳ್ತಾ ಹೋಗ್ತಾರೆ, ದತ್ತು ಮಕ್ಕಳು ಹಾಗೂ ಸ್ವಂತ ಮಕ್ಕಳು ಎಂಬ ವ್ಯತ್ಯಾಸ ನೋಡಿದ್ದಲ್ಲಿ ದತ್ತು ತೆಗೆದುಕೊಳ್ಳುವಂಥ ಒಂದು ಉದ್ದೇಶ ಈಡೇರುವುದಿಲ್ಲ ಎಂದು ಕೋರ್ಟ್ ತಿಳಿಸಿದೆ. ಸೊ ಬೇಸಿಕಲಿ ದತ್ತು ಮಕ್ಕಳು ಮತ್ತು ಒಂದು ಸ್ವಂತ ಮಕ್ಕಳು ಅಥವಾ ನೈಸರ್ಗಿಕ ಮಕ್ಕಳು ಅವರ ಮಧ್ಯೆ ಏನಾದರೂ ಈ ರೀತಿಯಾಗಿ ತಾರತಮ್ಯ ಮಾಡಿದರೆ ದತ್ತು ಅನ್ನೋ ಒಂದು ಪದದ ಅರ್ಥ ಕಳೆದುಕೊಳ್ಳುತ್ತೆ ಅಥವಾ ಅದರ ಒಂದು ಪ್ರಾಮುಖ್ಯತೆ ಕಳೆದುಕೊಳ್ಳುತ್ತೆ, ಅದರ ಒಂದು ಉದ್ದೇಶ ಇಲ್ಲಿ ಈಡೇರುವುದಿಲ್ಲ ಅಂತ ಹೇಳಿ ಈ ಒಂದು ಆದೇಶವನ್ನು ಹೊರಡಿಸಿದ್ದು. ಇನ್ನು ಮುಂದಿನ ದಿನಗಳಲ್ಲಿ ಯಾರೆಲ್ಲ ದತ್ತು ಮಕ್ಕಳು ತಮ್ಮ ಒಂದು ಪೇರೆಂಟ್ಸ್ನ ಅನುಕಂಪದ ಆಧಾರದ ಮೇಲೆ ಜಾಬನ್ನು ಪಡಿಬೇಕು ಅಂತ ಆಶಯನ್ನು ಹೊಂದಿದ್ದಾರೆ, ಸೊ ಅವರಿಗೆ ಆಗಿರುವಂಥ ಈ ಒಂದು ದೊಡ್ಡ ಅನ್ಯಾಯ ಫೈನಲಿ ಸಾಲ್ವ್ ಆಗಿದ್ದು ಮುಂದಿನ ದಿನಗಳಲ್ಲಿ ಸರ್ಕಾರಿ ನೌಕರಿ ಸೇರುವಂಥ ಒಂದು ಕನಸು ಈಡೇರಲಿ ಅಂತ ಹೇಳ್ಬೋದು. ಸೊ ಇದಿಷ್ಟಾಗಿತ್ತು ಒಂದು ಶಾರ್ಟ್ ಅಪ್ಡೇಟ್. ಇದೇ ರೀತಿಯಾದಂಥ ಅಪ್ಡೇಟ್ಸ್ನ ಇನ್ ಫ್ಯೂಚರ್ ಪಡೆಯಲು ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ.